ನಮ್ಮ ರಕ್ಷಕನೂ ಒಡೆಯನೂ ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 284. ಈ ಪಾಠದ ಅಡಿಯಲ್ಲಿ ಕಲಿಯುವಂತಹ ವಿಷಯಗಳು ಈ ರೀತಿಯಾಗಿವೆ. ಸೃಷ್ಟಿಪರ ಶಕ್ತಿಯನ್ನು ಕಾರ್ಯಗತಗೊಳಿಸುವಲ್ಲಿ ಅಂಟಿಕೊಂಡಿರುವ ಹೆಚ್ಚಿನ ಅವಶ್ಯಕ ಕರ್ತವ್ಯಗಳು. ಜನನ ಪೂರ್ವದಲ್ಲಿನ ಪ್ರಭಾವಗಳು. ಮಗುವು ಸಾಗಬೇಕಾದ ಮಾರ್ಗದಲ್ಲಿಯೇ ಆತನನ್ನು ತರಬೇತುಗೊಳಿಸು. ಭಾನುವಾರ ಶಾಲೆಗಳ ಪ್ರಭಾವ. ಮಕ್ಕಳ ಆತ್ಮವಿಶ್ವಾಸ. ಮಕ್ಕಳ ತರಬೇತಿಯ ಸಲಹೆಗಳ ಶಕ್ತಿ. ಮಹಾಸಂಕಟ ಕಾಲದಲ್ಲಿ ನಮ್ಮ ಮಕ್ಕಳು. ಸೂಕ್ತವಾದ ಮತ್ತು ಸೂಕ್ತವಲ್ಲದ ಮೋಜುಗಳು. ನೂತನ ಸೃಷ್ಟಿಗಳ ಮಕ್ಕಳ ವಿವಾಹಗಳು. ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಮಾನವ ಜಾತಿಯ ವಿಷಯಗಳಲ್ಲಿ ಮಹತ್ವವಾದ ವಿಚಾರಣೆಗಳಾಗಿವೆ. ಮಾನವ ಜಾತಿಯನ್ನು ಅವಕ್ಕೆ ಅಂಟಿಕೊಂಡಿರುವ ಎಲ್ಲ ಸಾಧ್ಯತೆಗಳೊಂದಿಗೆ ಹೆಚ್ಚಿನ ಅಸ್ತಿತ್ವಕ್ಕೆ ತರುವ ಶಕ್ತಿಯು ಅದ್ಭುತವಾದದ್ದು. ಅದು ಮಾನವರನ್ನು ದೈವಿಕ ಶಕ್ತಿಯ ಸಮೀಪಕ್ಕೆ ತರುವಂಥದ್ದಾಗಿದೆ. ನಿಜವಾಗಿಯೂ ಇದು ಮಾನವರು ದೇವರ ನಿಯೋಗವಾಗಿ ದೈವಿಕ ಶಕ್ತಿಯನ್ನು ಕಾರ್ಯಗತ ಮಾಡುವುದಾಗಿದೆ. ಪ್ರತಿಯೊಂದು ಮಗುವಿನ ಜನನದ ಸಾಧ್ಯತೆಯು ಅನುಕೂಲತೆ ಅನಾನುಕೂಲತೆ ಒಳ್ಳೆಯವು ಕೆಟ್ಟವು ಗೌರವ ಅಗೌರವ ಇವೇ ಮುಂತಾದ ದೆಸೆಗಳಲ್ಲಿ ಅದ್ಭುತವಾದ ಅತಿರೇಕಗಳಲ್ಲಿ ವಿಸ್ಮೃತಿಗೊಳ್ಳುತ್ತದೆ. ನಿಜವಾಗಿ ಮಾನವ ಜಾತಿಯು ಈ ಸಂಗತಿಗಳನ್ನು ಅದರ ಸತ್ವದ ನೆಲೆಯಲ್ಲಿ ಗ್ರಹಿಸಿಕೊಂಡಿದ್ದೇ ಆದರೆ ಅದು ಮಕ್ಕಳ ಹುಟ್ಟುವಿಕೆಯನ್ನು ಮೋಹದ ಸಮತಲದಲ್ಲಿ ಎತ್ತಿ ಭೌತಿಕ ಮತ್ತು ನೈತಿಕ ತತ್ವಗಳಲ್ಲಿ ಸಡಿಲಗೊಳಿಸಿ ಒಂದು ಪ್ರತಿಷ್ಠಿಸಲ್ಪಟ್ಟ ನೆಲೆಯನ್ನಾಗಿ ಮಾಡುತ್ತದೆ. ಇದರಲ್ಲಿ ಪಿತೃತ್ವ ಮತ್ತು ಮಾತೃತ್ವಗಳ ಜವಾಬ್ದಾರಿಗಳು ಇನ್ನೂ ಕೆಲವರಷ್ಟೇ ತಲುಪಿರುವ ಮಟ್ಟದಲ್ಲಿ ಸಾಧಿಸಲ್ಪಡುವುದು. ಕರ್ತವ್ಯ ಬಗೆಗಿನ ಈ ಆಲೋಚನೆಗಳು ಮಾನಸಿಕ ದೈಹಿಕ ಮತ್ತು ನೈತಿಕವಾಗಿ ತಂದೆ ತಾಯಿಗಳ ಮೇಲೆ ಆತುಕೊಂಡ ಮಗುವಿಗೆ ಮಾತ್ರವೇ ಅಲ್ಲ, ಈ ಹೆಚ್ಚಿಸುವ ಅದ್ಭುತ ಶಕ್ತಿಯನ್ನು ದಯಪಾಲಿಸಿದ ಸೃಷ್ಟಿಕರ್ತನಿಗೂ ಮತ್ತು ಈ ಶಕ್ತಿಯನ್ನು ಉಪಯೋಗಿಸುವ ಬಗ್ಗೆ ಉತ್ತರಿಸಬೇಕಾಗಿರುವ ಆತನ ಮನೆವಾರ್ತೆಯವರಿಗೂ ವಿಸ್ತಾರಗೊಳಿಸಬೇಕು. ಈ ಜವಾಬ್ದಾರಿಯುತವಾದ ಭಾವನೆಗಳನ್ನು ದೈವಿಕ ವ್ಯವಸ್ಥೆಯ ಪ್ರಕಾರ ನಾವು ಗ್ರಹಿಸಿಕೊಳ್ಳಲು ಪ್ರಾರಂಭಿಸುವಾಗ ತಂದೆ ತಾಯಿಗಳು ಮುಂಬರುವ ಮಕ್ಕಳ ಗುಣಲಕ್ಷಣಗಳ ಮೇಲೆ ಅವನ್ನು ಪಡಕೊಳ್ಳುವ ಕ್ಷಣದಲ್ಲಿ ಮಾತ್ರವಲ್ಲ ಗರ್ಭಧಾರಣಾ ಅವಧಿಯಲ್ಲಿಯೂ ಸಹ ತಮ್ಮ ಪ್ರಭಾವವನ್ನು ಬೀರುತ್ತಾರೆ. ಆ ಸಮಯದಲ್ಲಿ ತಾಯಿಯ ಮನಸ್ಸು, ಆಕೆಯ ಭಾವನೆಗಳು, ಆಕೆಯ ಮಾನಸಿಕ ಸ್ಥಿತಿಗಳು, ಆಕೆಯ ಚಿತ್ತವೃತ್ತಿಗಳು ಇವೆಲ್ಲವೂ ಭ್ರೂಣಾವಸ್ಥೆಯಲ್ಲಿರುವ ಮಗುವಿನ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅಷ್ಟು ಮಾತ್ರವಲ್ಲ, ಅಂತಹ ಸಮಯದಲ್ಲಿ ಎಲ್ಲರೂ ಅಲ್ಲವಾದರೂ ಹೆಚ್ಚಿನವರು ಗಂಡಂದಿರು, ಸಮರ್ಪಕವಾದ ನಿಗಾದಲ್ಲಿರುವ ತಾಯಂದಿರೂ ಸಹ ವಿಶೇಷವಾಗಿ ತನ್ನ ಸುತ್ತಲಿನ ಪ್ರಭಾವಗಳಿಗೆ ಪರಿಣಾಮಕಾರಿಯಾಗಿ ತುತ್ತಾಗುತ್ತಾರೆ. ತಾಯಿಯು ಮನಸ್ಸನ್ನು ಪ್ರಭಾವಯುತವಾಗಿಯೂ ಉಲ್ಲಾಸಕರವಾಗಿಯೂ ಇಡುವುದಾದರೆ ಮತ್ತು ಆಕೆಯ ಹೃದಯವನ್ನು ಸಂತೋಷಪಡಿಸುವುದಾದರೆ ಅವುಗಳು ಭ್ರೂಣದ ಮೇಲೆ ಅನುಕೂಲಕರ ಪರಿಣಾಮಗಳನ್ನು ಬೀರುತ್ತವೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆಕೆಗೆ ಕಿರುಕುಳ ನೀಡಿದರೆ, ಚಿಂತೆಯನ್ನುಂಟು ಮಾಡಿದರೆ, ತೊಂದರೆ ನೀಡಿದರೆ, ವಾದ ವಿವಾದಗಳು ಕಳವಳಗಳು ಆಕೆಯನ್ನು ಸುತ್ತುವರೆದರೆ ಈ ಕೊರತೆಗಳು ಖಂಡಿತವಾಗಿ ಭ್ರೂಣದ ಮೇಲೆ ದುಷ್ಪರಿಣಾಮಗಳನ್ನು ಬೀರುವುದಲ್ಲದೆ ಅದಕ್ಕೆ ಸಿಡುಕಿನ ಅಥವಾ ದುಃಖಕರವಾದ ಅಥವಾ ಕೆಟ್ಟ ಸ್ವಭಾವದ ಜೀವನ ಪ್ರವೃತ್ತಿಯನ್ನುಂಟು ಮಾಡುತ್ತದೆ. ತಂದೆ ತಾಯಿಗಳ ಸುತ್ತಲಿನ ಪರಿಸ್ಥಿತಿಗಳು ಸದ್ವರ್ತನೆ ಇಲ್ಲದ ಮತ್ತು ಸ್ವಾರ್ಥತೆಗಳಿಂದ ಕೀಳು ಸಂಗತಿಗಳಿಂದ ಕೂಡಿದ್ದಾದಲ್ಲಿ ಆ ರೀತಿಯ ಪ್ರಭಾವಗಳಿಗೆ ತುತ್ತಾದ ಭ್ರೂಣವು ಮಗುವಾಗಿ ಜನಿಸಿದ ಮೇಲೆ ಕೀಳುಮಟ್ಟದ್ದು, ತುಚ್ಛವು, ಲಂಪಟಾಸಕ್ತವು, ಸ್ವಾರ್ಥವು ಇವೇ ಮುಂತಾದ ನೀಚ ಗುಣಗಳಲ್ಲಿ ಬೆಳೆಯುವುದರಲ್ಲಿ ಆಶ್ಚರ್ಯವೇನು? ಪ್ರಪಂಚದಲ್ಲಿರುವ ಎಲ್ಲ ಕೆಟ್ಟತನಗಳು, ತಂದೆ ತಾಯಿಗಳ ಎಲ್ಲ ಪಾಪ ಮತ್ತು ಬಲಹೀನತೆಗಳು ಮಕ್ಕಳ ಮೇಲೆ ಗರ್ಭಧಾರಣೆಯ ಸಮಯದಲ್ಲಿ ನೇರವಾಗಿ ಹರಿದು ಬರುತ್ತದೆಂದು ಅಥವಾ ಈ ಎಲ್ಲ ಕೆಟ್ಟ ಲಕ್ಷಣಗಳು ಮಗುವಿನಲ್ಲಿ ಕಂಡು ಬಂದದ್ದು ನಂತರದಲ್ಲಿ ಅವುಗಳನ್ನು ಸ್ತ್ರೀ ಅಥವಾ ಪುರುಷರನ್ನಾಗಿ ಪಾಲನೆ ಮಾಡುವಾಗಿನ ತರಬೇತಿಯಲ್ಲಿನ ಅವು ಹೆಚ್ಚುತ್ತಾ ಹೋಗುತ್ತವೆಂದು ನಾವು ಹೇಳುತ್ತಿದ್ದೇವೆಂದು ಯಾರೂ ಭಾವಿಸಕೂಡದು.
ಕೆಲವು ಕೆಟ್ಟ ಹೆಂಗಸರು ಮತ್ತು ಕೆಟ್ಟ ಗಂಡಸರು ತುಲನಾತ್ಮಕವಾಗಿ ಒಳ್ಳೆಯವರಾಗಿಯೇ ಹುಟ್ಟಿದವರು, ಒಳ್ಳೆಯ ಪರಿಪಾಲನೆಯಲ್ಲಿಯೇ ಬೆಳೆದು ಬಂದವರು ಆಗಿರಬಹುದೆಂಬುದಾಗಿ ನಾವು ಒಪ್ಪಿಕೊಳ್ಳುತ್ತೇವೆ. ಸೈತಾನನು ಸಹ ಒಳ್ಳೆಯವನಾಗಿಯೇ ಸೃಷ್ಟಿಸಲ್ಪಟ್ಟವನಾಗಿದ್ದು ಸೃಷ್ಟಿಕರ್ತನ ತರಬೇತಿ ಸಮಯದಲ್ಲಿಯೇ ತಾನಾಗಿಯೇ ಸ್ವಇಚ್ಛೆಯಿಂದ ಪಾಪ ಮಾಡಿದನು. ಹೀಗಿದ್ದರೂ ನಾವು ಹೆಚ್ಚಾದ ದುರ್ಗುಣಗಳು ಎಂದಾದರೂ ಈ ಎರಡು ಮುಖ್ಯವಾದ ಸಹಾಯಗಳನ್ನು ಸತ್ಯತೆಯ ದೆಸೆಯಲ್ಲಿ ಹೊಂದಿಕೊಂಡಿದ್ದೇವೋ ಎಂದು ಗಂಭೀರವಾದ ರೀತಿಯಲ್ಲಿ ಅನುಮಾನಿಸುವ ಒಲವಿನವರಾಗಿರುತ್ತೇವೆ ಎಂಬುವಂಥದ್ದೇ.